ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗೋಳಿ ಬಜೆ ಅಥವಾ ಮಂಗಳೂರು ಬಜೆನ ತುಂಬಾ ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ಈ ಗೋಳಿ ಬಜೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆದ ಚಟ್ನಿನೂ ಕೂಡ ತುಂಬಾ ಈಸಿಯಾಗಿ ಮಾಡೋ ತೋರಿಸ್ತೀನಿ. ನೀವು ಇದುವರೆಗೂ ಗೋಳಿ ಬಜೆ ಮಾಡಿ ಪರ್ಫೆಕ್ಟಾಗಿ ಬಂದಿಲ್ಲ ಅನ್ನೋದಾದರೆ ಈ ವಿಡಿಯೋನ ನೋಡಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಕೂಡ 100% ಆಗಿ ಪರ್ಫೆಕ್ಟ್ ಆಗಿ ಗೋಳಿ ಬಜೆನ ಮಾಡೋದನ್ನ ಕಲಿತೀರಾ. ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಈ ಗೋಳಿ ಬಜೆ ಮಾಡೋದಕ್ಕೆ ಹಿಟ್ಟನ್ನ ಕಲಸಿಡೋಣ. ಹಿಟ್ಟು ಕಲಸೋದಕ್ಕೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪು ಹುಳಿ ಇರುವಂತಹ ಮೊಸರನ್ನ ಹಾಕೊಂಡಿದ್ದೀನಿ. ಈ ಗೋಳಿ ಬಜೆ ಮಾಡೋದಕ್ಕೆ ಆದಷ್ಟು ಹುಳಿಯಾದ ಮೊಸರನ್ನ ಯೂಸ್ ಮಾಡಿ, ಅಂದ್ರೇ ಗೋಳಿ ಬಜೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ ನಂತರ ನೋಡಿ, ನಾನು 1.5 ಇಂಚು ಶುಂಠಿನ ತುರಿದು ಬಿಟ್ಟು ಇಟ್ಕೊಂಡಿದ್ದೆ. ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕೊಳ್ಬಹುದು. ಮತ್ತೆ 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಖಾರ ಜಾಸ್ತಿ ಇಷ್ಟ ಅನ್ನೋದಾದ್ರೆ 1 ಅಥವಾ 2 ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕೊಳ್ಬಹುದು. ಮತ್ತೆ ಇದಕ್ಕೆ 1 ¼ ಕಪ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದೇ ರೀತಿಯಾಗಿ 1¼ ಕಪ್ ಅಳತೆನಲ್ಲಿ ಈರುಳ್ಳಿನೂ ಕೂಡ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಬೇಕು. ಮತ್ತೆ 1 ಟೀಸ್ಪೂನ್ ಜೀರಿಗೆನ ಹಾಕೊಳ್ಳಿ. ಇದಾಕಿದ ನಂತರ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಕೊನೆಯದಾಗಿ 1¼ ಟೀಸ್ಪೂನ್ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಅಂತ ಏನ್ ಕರಿತೀವಿ ನೋಡಿ, ಅದನ್ನ ಹಾಕೊಳ್ಳೋಣ. ಇದನ್ನೆಲ್ಲ ಹಾಕಿದ ಮೇಲೆ ಮೊಸರಿನ ಜೊತೆ ನಾವು ಹಾಕಿರುವಂತಹ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆದ ನಂತರನೇ ನಾವು ಇದಕ್ಕೆ 1 ಕಪ್ ಮೈದಾ ಹಿಟ್ಟನ್ನ ಹಾಕೊಂಡು ಬಿಟ್ಟು ಕಲಸ್ಬೇಕಾಗುತ್ತೆ. ಮೈದಾ ಹಿಟ್ಟನ್ನ ಹಾಕೊಂಡಾದ್ಮೇಲೆ ಮೊಸರಿನ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಕಲಸ್ಕೊಳ್ಳೋಣ. ಇಷ್ಟು ಕಲಸಿದಾದ್ಮೇಲೆ ಸ್ಪೂನ್ ಅನ್ನ ತೆಗೆದ್ಬಿಟ್ಟು ಕೈಯಲ್ಲೇನೆ ಚೆನ್ನಾಗಿ ಕಲಸ್ಬೇಕು ಹಿಟ್ಟನ್ನ. ನೀರು ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೊಳ್ಳಿ. ಹಿಟ್ಟು ನಾವು ಕನ್ಸಿಸ್ಟೆನ್ಸಿನ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಗೋಳಿ ಬಜೆ ಮಾಡುವಾಗ ನಾವು ಹಿಟ್ಟನ್ನ ತುಂಬಾ ನೀರಾಗಿ ಕಲಸಿದ್ರೆ ಏನಾಗುತ್ತೆ, ಎಣ್ಣೆನಲ್ಲಿ ನಾವು ಗೋಳಿ ಬಜೆ ಫ್ರೈ ಮಾಡ್ತೀವಿ ನೋಡಿ, ಆಗ ಎಣ್ಣೆ ತುಂಬಾನೇ ಹೀರ್ಕೊಳ್ಳುತ್ತೆ. ಹಾಗಂತ ಹಿಟ್ಟು ಗಟ್ಟಿಯಾಗಿ ಕಲಸೋದಾದ್ರೆ ಎಣ್ಣೆನಲ್ಲಿ ಫ್ರೈ ಮಾಡಾದ್ಮೇಲೆ ಒಳಗಡೆ ಹಿಟ್ಟಿಟ್ಟಾಗಿರುತ್ತೆ. ಅದರಿಂದ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಕಲಸ್ಕೊಳ್ಬೇಕು. ಈಗ ನೀವು ನೋಡ್ತಿರ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿದೆ ಅಂತ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೀವು ಕರೆಕ್ಟ್ ಆಗಿ ಈ ರೀತಿ ಕಲಸೋದಾದ್ರೆ ಗೋಳಿ ಬಜೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಮೇಲ್ಗಡೆ ಮುಚ್ಚಿಟ್ಬಿಟ್ಟು 1-3 ಗಂಟೆಗಳ ಕಾಲ ಹಿಟ್ಟನ್ನ ನೆನೆಯೋದಕ್ಕೆ ಬಿಡಬೇಕು. ಈ ರೀತಿಯಾಗಿ ಮುಚ್ಚಳ ತೆಗೆದ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಪೂನ್ ಅಲ್ಲೇ ಕಲಸ್ತಾ ಇದೀನಿ ನೋಡಿ. 1-2 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡಬೇಕು. ಎರಡು ನಿಮಿಷಗಳ ಕಾಲ ಹಿಟ್ಟನ್ನ ಚೆನ್ನಾಗಿ ಕಲಸಾದ್ಮೇಲೆ ನಮಗೆ ಗೋಳಿ ಬಜೆ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ ಆಗುತ್ತೆ. ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋತಿನ ಮೊದಲು ಅದರಿಂದ ಮತ್ತೆ ಮುಚ್ಚಿಟ್ಬಿಟ್ಟು ಹಿಟ್ಟನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1-2 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ. ಈಗ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ 1-2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಹಾಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದ್ರೆ ಹಸಿಮೆಣಸಿನ್ಕಾಯಿ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಬಹುದು. ಒಂದು ನಿಮಿಷಗಳ ಕಾಲ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆ ನಂತರ ಇದಕ್ಕೆ 2 ಮೀಡಿಯಂ ಗಾತ್ರದ ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಉದ್ದು ಕಟ್ ಮಾಡ್ಕೊಂಡು ಹಾಕೊಳ್ಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಈ ನೀರೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಈ ಟೊಮೆಟೊದಲ್ಲಿ ಇರುವಂತಹ ನೀರೇನು ಬಿಟ್ಕೊಂಡಿದೆ ನೋಡಿ, ಅದು ಚೆನ್ನಾಗಿ ಡ್ರೈ ಆಗುತ್ತೆ. ಈ ರೀತಿಯಾಗಿ ಇಷ್ಟ ಆದ್ಮೇಲೆ ತಕ್ಷಣನೇ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ.
ಇದು ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ನಾನಿಲ್ಲಿ. ನೋಡಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ತಣ್ಣಗಾದ ನಂತರ. ಈಗ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ. ನಂತರ ಒಂದ್ ಮೂರಿಂದ ನಾಲ್ಕು ಎಸಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಮತ್ತೆ 3 ಟೇಬಲ್ ಸ್ಪೂನ್ ಶೇಂಗಾ ಕಾಳನ್ನ ಲೋ ಫ್ಲೇಮ್ ನಲ್ಲಿ ಹುರಿದ್ ಬಿಟ್ಟು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನೀರೇನು ಕೂಡ ಹಾಕ್ತೇನೆ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತೆಗೆದಿಟ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಈಗ ನಾವು ಗೋಳಿ ಬಜೆನ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೀಡಿಯಂ ಫ್ಲೇಮ್ ನಲ್ಲಿ ಎಣ್ಣೆ ಕಾಯ್ದು ಬಿಟ್ಕೊಂಡಿದ್ದೆ. ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಎಣ್ಣೆ ಕಾದಿರೋ ಎಣ್ಣೆಗೆ ನಾವು ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನ ಈ ರೀತಿ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾನಿಲ್ಲಿ ಸಣ್ಣ ಸಣ್ಣ ಗೋಳಿ ಬಜೆನ ಮಾಡ್ತಾ ಇದ್ದೀನಿ ಅದರಿಂದ. ಮತ್ತೆ ಫ್ರೆಂಡ್ಸ್, ನಾನು ಎರಡನೇ ಬ್ಯಾಚ್ ಅಲ್ಲಿ ತೋರಿಸ್ತೀನಿ, ತುಂಬಾನೇ ಈಸಿಯಾಗಿ ಮಾಡೋ ಮೆಥಡ್ ನ ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಕಾದ್ರೆ ಈ ರೀತಿ ಕೂಡ ಮಾಡಬಹುದು. ಇದಕ್ಕಿಂತ ಸುಲಭವಾಗಿ ಮಾಡೋದಾದ್ರೆ ನೀವು, ನಾನು ಎರಡನೇ ಮೆಥಡ್ ಅಲ್ಲಿ ತೋರಿಸ್ತೀನಿ ಅಲ್ವಾ, ಆ ಮೆಥಡ್ ನ ಫಾಲೋ ಮಾಡಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ ಇದನ್ನ ಎಣ್ಣೆಗೆ ಹಾಕಿದ ತಕ್ಷಣನೇ ಈ ರೀತಿ ಸೌಟು ಇರುತ್ತೆ ನೋಡಿ. ನಾವು ಮಿಕ್ಸ್ ಮಾಡ್ತೀವಿ ನೋಡಿ, ಕಂಟಿನ್ಯೂಸ್ ಆಗಿ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲದೆ ಹೋದ್ರೆ ಒಂದೇ ಕಡೆನೆ ಫ್ರೈ ಆಗುತ್ತೆ, ಮತ್ತೊಮ್ಮೆ ತಿರುಗಿಸಿ ಹಾಕಿದ್ರು ಕೂಡ ಎಲ್ಲ ಕಡೆ ಒಂದೇ ತರ ಫ್ರೈ ಆಗೋದಿಲ್ಲ. ಫ್ರೆಂಡ್ಸ್, ನೀವೇನಾದ್ರೂ ಮೊದಲನೇ ಸರ್ತಿ ಗೋಳಿ ಬಜೆ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ, ನಾನೀಗ ವಿಡಿಯೋದಲ್ಲಿ ಎರಡನೇ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಸ್ಟೆಪ್ ನ ಫಾಲೋ ಮಾಡಿ ಮಾಡೋದಾದ್ರೆ ತುಂಬಾನೇ ಈಸಿಯಾಗಿ ಗೋಳಿ ಬಜೆನ ಮಾಡ್ಕೊಳ್ಬಹುದು. ಕೈಗೂ ಕೂಡ ಆಗೋದಿಲ್ಲ, ಮತ್ತೆ ಕೈಗೆ ಎಣ್ಣೆ ಸಿಡಿಯೋದು ಕೂಡ ಇಲ್ಲ, ಸ್ಪೀಡ್ ಆಗಿ ಕೂಡ ಮಾಡ್ಕೊಳ್ಬಹುದು. ನೋಡಿ ಫಸ್ಟ್ ಬ್ಯಾಚ್ ಏನಿದೆ ಚೆನ್ನಾಗಿ ರೀತಿ ಫ್ರೈ ಆಗಿದೆ. ಇದನ್ನ ತೆಗೆದುಕೊಂಡ್ಬಿಟ್ಟು ಒಂದ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇಷ್ಟು ಬಣ್ಣ ಬಂದ್ರೆ ಸಾಕು ಫ್ರೆಂಡ್ಸ್, ತುಂಬಾ ಕಪ್ಪಾಗೋ ರೀತಿ ಫ್ರೈ ಮಾಡಬಾರ್ದು. ನಂತರ ಅದ್ರೊಳಗಡೆ ಎಣ್ಣೆನಲ್ಲಿ ಇರುತ್ತೆ ನೋಡಿ, ಸಣ್ಣ ಸಣ್ಣ ಪೀಸ್ ಎಲ್ಲ ತೆಗೆದುಕೊಂಡ್ಬಿಡಿ. ಆನಂತರ ಸ್ಪೂನ್ಗೆ ಎಣ್ಣೆನ ಡಿಪ್ ಮಾಡಿಬಿಟ್ಟು, ಎಣ್ಣೆನಲ್ಲಿ ಸ್ಪೂನ್ ನ ಡಿಪ್ ಮಾಡಿಬಿಟ್ಟು, ಆನಂತರ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಿಟ್ಟನ್ನ ತಗೊಂಡ್ಬಿಟ್ಟು, ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕು ಆ ಸೈಜ್ ನಲ್ಲಿ ಹಿಟ್ಟನ್ನ ಈ ರೀತಿ ಎಣ್ಣೆಗೆ ಹಾಕೊಳ್ಳಿ. ಈ ಮೆಥಡ್ ನ ಫಾಲೋ ಮಾಡಿ ಮಾಡೋದಾದ್ರೆ ಮೊದಲನೇ ಬಾರಿ ಮಾಡೋರಿಗೆ ತುಂಬಾನೇ ಸುಲಭ ಆಗುತ್ತೆ. ಕೈಗೆ ಎಣ್ಣೆ ಕೂಡ ಸಿಡಿಯೋದಿಲ್ಲ, ಎಣ್ಣೆ ಕೂಡ ಕೈಗೆಲ್ಲ ಕೂಡ ಆಗೋದಿಲ್ಲ, ಮತ್ತೆ ತುಂಬಾನೇ ಸ್ಪೀಡ್ ಆಗಿ ಮಾಡ್ಕೊಳ್ಬಹುದು. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತು ಪರ್ಫೆಕ್ಟ್ ಆಗಿ ಗೋಳಿ ಬಜೆನ ತುಂಬಾ ಸುಲಭವಾಗಿ ಮನೆಯಲ್ಲೇನೆ ಹೇಗೆ ಮಾಡ್ಕೊಳ್ಳೋದು ಅಂತ, ಮತ್ತೆ ಇದ್ರ ಜೊತೆಗೆ ಚಟ್ನಿ ಮಾಡಿ ತೋರಿಸಿದ್ನಲ್ವಾ, ಈ ಗೋಳಿ ಬಜೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಮೊದಲನೇ ಬಾರಿ ಗೋಳಿ ಬಜೆ ಮಾಡೋರು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡೋದಾದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೀವು ಟ್ರೈ ಮಾಡಿದ ನಂತರ ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂತಹ ಈ ಗೋಳಿ ಬಜೆ ಮತ್ತೆ ಚಟ್ನಿ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದೇ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಫ್ರೆಂಡ್ಸ್, ನೀವು ಈ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ, ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಈ ಚಾನೆಲ್ ಇಷ್ಟ ಆಯ್ತು ಅನ್ನೋದಾದ್ರೆ, ಆ ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಬರುತ್ತೆ ಅದನ್ನ ಒತ್ತಿ, ಅದರಲ್ಲಿ ಮೇಲ್ಗಡೆ ಇರುವಂತಹ ಆಪ್ಷನ್ ನ ಒತ್ತೋದಾದ್ರೆ
ನಾನು ಅಪ್ಲೋಡ್ ಮಾಡೋ ವಿಡಿಯೋ ಎಲ್ಲ ನಿಮ್ಮ ಫೋನ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಇದೇ ರೀತಿಯಾಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.